ಇವತ್ತಿನ ಸನ್ಮಾನ್ಯ ನಮ್ಮ ತಂದೆಯವರಾಗಿರ್ತಕ್ಕಂಥ ದೇವೇಗೌಡರ 91ನೇ ಜನ್ಮದಿನದ 90 ದುಡ್ಡು 91ಕ್ಕೆ ಕಾಲಿಟ್ಟಿದ್ದಾರೆ. ಈ ದಿನ ಪ್ರತಿನಿತ್ಯ ಈ ಒಂದು ವೆಂಕಟೇಶ್ವರನ ಸನ್ನಿಧಾನ ಅವರ ಒಂದು ಆರೋಗ್ಯದ ಸಮಸ್ಯೆಗಳು ಕೈ ಮೀರಿ ಹೋದಾಗಲೂ ಸಹ ಈ ಒಂದು ಕ್ಷೇತ್ರದಲ್ಲಿ ಇಲ್ಲಿಯ ಗುರುಗಳು ಹಲವಾರು ರೀತಿಯ ಪೂಜೆಗಳನ್ನು ಮಾಡೋದ್ರ ಮುಖಾಂತರ ಅವರ ಆರೋಗ್ಯದ ಪರಿಸ್ಥಿತಿಗಳು ಸುಧಾರಣೆ ಆಗ್ತಕ್ಕಂಥದಕ್ಕೆ ಈ ಒಂದು ಕ್ಷೇತ್ರದಲ್ಲಿ ನಿರಂತರವಾಗಿ ದೇವೇಗೌಡರ ಒಂದು ಆಯುಷ್ಯಗೆ ಇಲ್ಲಿಯ ಪ್ರಮುಖ ಅರ್ಚಕರ ಒಂದು ಪ್ರಾರ್ಥನೆಗಳೇನಿದೆ ಅದು ಬಹುಶಃ ದೇವರ ಅನುಗ್ರಹ ದೇವೇಗೌಡರಿಗೆ ಸಿಕ್ಕಿದೆ. ಇವತ್ತು ಸಹ ಅವರ ಒಂದು ಜನ್ಮದಿನವನ್ನ ಈ ಒಂದು ಪವಿತ್ರ ಸ್ಥಳದಲ್ಲಿ ಆಚರಣೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಮತ್ತು ಕೆಲವು ಅವರ ಒಂದು ಆಯುಷ್ಯಕ್ಕೆ ಜೀವಕ್ಕೆ ಯಾವುದೇ ರೀತಿ ಅಪಾಯಗಳು ಬರಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಕೆಲವು ಆಯುಷ್ ಹೋಮಗಳನ್ನು ಮಾಡ್ತಕ್ಕಂಥದ್ದನ್ನು ಸಹ ಇವತ್ತು ಬೆಳಗ್ಗೆಯಿಂದ ಮಾಡಿದ್ದಾರೆ. ಕುಟುಂಬದವರು ಎಲ್ಲ ಸೇರಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಅವರ ಒಂದು ಸುದೀರ್ಘವಾದಂತಹ ದೀರ್ಘಾಯುಷ್ಯಗೆ ದೇವರಿಗೆ ಪ್ರಾರ್ಥನೆ ಮಾಡಿದ್ದಾರೆ. ಈ ವಯಸ್ಸಿನಲ್ಲಿ ಸರ್ ಅವ್ರು ಯಾವತ್ತೂ ಕೂಡ ಯಾವುದಕ್ಕೂ ತಗ್ಗಿಲ್ಲ ಈಗ ಪಕ್ಷಕ್ಕೊಂದು ಸ್ವಲ್ಪ ಹಿನ್ನಡೆ ಆಗಿದೆ ಮುಂದಿನ ದಿನದಲ್ಲಿ ಅವ್ರೇನಾದ್ರೂ ಪಕ್ಷನ ಮುಂದೆ. ನನ್ನ ವೈಯಕ್ತಿಕವಾದಂತಹ ಅಭಿಪ್ರಾಯ ಅವರು ನಮಗೆ ಮನೆಯಲ್ಲಿದ್ದು ಮಾರ್ಗದರ್ಶನ ಮಾಡಿದ್ರೆ ಸಾಕು. ಅವರು ಇವತ್ತು ಅವರೇ ಮುಂದಾಳತ್ವ ವಹಿಸಿ ಈ ಪಕ್ಷಕ್ಕೆ ಈಗಿನ ಒಂದು ಚುನಾವಣೆಯ ಫಲಿತಾಂಶ ಏನಿದೆ ಅದರಲ್ಲಿ ಏನೋ ಆತಂಕದಲ್ಲಿ ಅವರೇ ಇವತ್ತು ಮಾರ್ಗದರ್ಶನ ಅವರು ನಾಯಕತ್ವ ವಹಿಸಬೇಕು ಅಂತಕ್ಕಂಥದ್ದು ಏನಿದೆ ಅದಕ್ಕೆ ನನ್ನ ಸಹಮತ ಇಲ್ಲ. ಇದನ್ನು ನನಗೆ ಅವರ ಆರೋಗ್ಯ ಮುಖ್ಯ. ನಾವಿನ್ನೂ ಅಷ್ಟೊಂದು ಕ್ಷೀಣಿಸಿಲ್ಲ ರಾಜಕಾರಣದಲ್ಲಿ. ಚುನಾವಣೆಯಲ್ಲಿ ಏಳು ಬೀಳುಗಳು ಸರ್ವೇ ಸಾಮಾನ್ಯ. ಇವತ್ತು ದೇವೇಗೌಡರೇ 1989 ಎರಡು ಕಡೆ ಸೋತು ಎರಡೇ ಸ್ಥಾನ ಗೆದ್ದಂತ ಬಂದ ಪರಿಸ್ಥಿತಿಯನ್ನು ಮತ್ತೆ ಪುನಃ 5ನೇ ವರ್ಷದಲ್ಲಿ ಈ ಪಕ್ಷ ಯಾವ ರೀತಿಯಲ್ಲಿ ದೇಶದ ಕೆಂಪು ಕೋಟೆಯಲ್ಲಿ ಬಾವುಟ ಹಾಸ್ತಕ್ಕಂಥ ಮಟ್ಟಕ್ಕೆ ನಾಳಿನ ಜನತೆ ಆಶೀರ್ವಾದ ಮಾಡಿದ್ದಾರೆ. ಅದು ನಮ್ಮ ಪಕ್ಷದ ಒಂದು ಇತಿಹಾಸ ಇದೆ. ಅದರಿಂದ ಇವತ್ತಿನ 19 ಸ್ಥಾನವನ್ನ ನಾವು ಗುರಿ ಮುಟ್ಟಿರ್ತಕ್ಕಂಥದ್ದು ನಮ್ಮ ನಿರೀಕ್ಷೆಗಳು ಸ್ವಲ್ಪ ಹೆಚ್ಚು ಕಡಿಮೆ ಆದಂತಕ್ಕೆ ಕಾರಣ ಹಲವಾರು ರೀತಿಯ ಎರಡು ರಾಷ್ಟ್ರೀಯ ಪಕ್ಷಗಳ ಒಂದು ಕುತಂತ್ರ ಏನಿದೆ ಅದಕ್ಕೆ ಬಲಿಯಾಗಿದ್ದೇವೆ ಅಷ್ಟೇ. ಆದರೆ ಇದನ್ನ ಮುಂದಿನ ದಿನಗಳಲ್ಲಿ ಜನತೆಯೇ ಒಂದು ಈಗಿನ ಒಂದು ಫಲಿತಾಂಶಗಳಿಂದ ಅವರಿಗೆ ಆಗ್ತಕ್ಕಂತ ಹಲವಾರು ರೀತಿಯ ಒಂದು ಸಮಸ್ಯೆಗಳಿಂದ ಪ್ರಾರಂಭ ಆಗ್ತದೆ. ಆಗ ಅವರಲ್ಲೇ ಪಶ್ಚಾತ್ತಾಪ ಆಗಿ ಜನತೆಗಳ ಅನಿವಾರ್ಯತೆ ಬಗ್ಗೆ ಮನವರಿಕೆ ಆಗ್ತದೆ ಅಂತಕ್ಕಂತ ವಿಶ್ವಾಸ ಇದೆ. ರಾಜ್ಯಕ್ಕೆ ಹೊಸ ಸಾರಥಿ ಆಯ್ಕೆ ಆಗಿದ್ದಾರೆ ಶನಿವಾರ ನೋಡೋಣ ಏನೇನು ಮಾಡ್ತಾರೆ ಒಳ್ಳೇದಾಗಿದೆ ಒಳ್ಳೆ ಕೆಲಸ ಮಾಡಲಿ ಅಂತಕ್ಕಂತ ಹೇಳ್ತೇನೆ ಸರ್. ಇಲ್ಲ ನಾನು ಒಳ್ಳೆಯ ಕಾರ್ಯಕ್ರಮಗಳಿಗೆ ಸಹಕಾರ ಇದೆ ಒಳ್ಳೆಯ ಕಾರ್ಯಕ್ರಮ ಕೊಡಿ ಅಂತ ಹೇಳ್ತೇನೆ. ಜನಗಳ ಮುಂದೆ ಹಲವಾರು ಭರವಸೆ ಕೊಟ್ಟಿದ್ದೀರಿ ಭರವಸೆಗಳು ಈಡೇರಿಸಿ ರಾಜ್ಯವನ್ನು ಅಭಿವೃದ್ಧಿ ಪತ್ರದ ತೆಗೆದುಕೊಂಡು ಹೋಗಿ ಅಂತಕ್ಕಂಥದ್ದೇ ನಾನು ಅವರಿಗೆ ಶುಭಾರೈಸ್ತೇನೆ.